नमस्कार वीक्षकरे जीटीवी कन्नड के स्वागत वन नेशन वन कार्ड योजना हेसरिनल्ली ऑनलाइन मूलक वंचने माडलागिदे एनुवंत माहितियन्न एसपी एचडी आनंद कुमार अवरु नीडिदारे विजयपुर नगरदल्ली नडेद माध्यम गोष्ठियल्ली मातनाडिद अवरु तुमकूरिन मधुगिरी निवासी सुधीर रेड्डी बंधित आरोपी शशिकला ತಳಸದಾರ್ ದೂರಿನ ಮೇರೆಗೆ ಆರೋಪಿ ಸುಧೀರ್ನನ್ನ ಬಂಧಿಸಲಾಗಿದೆ. ಅಲ್ಲದೆ ಸುಧೀರ್ ಸುಮಾರು 95,75,548 ನಗದು ರೂಪಾಯಿ ವಂಚನೆ ಮಾಡಿದ್ದಾನೆ ಅಂತ ತಿಳಿದು ಬಂದಿದೆ. ಕೃತ್ಯಕ್ಕೆ ಉಪಯೋಗಿಸಿದ 3 ಕಂಪ್ಯೂಟರ್, ಎಟಿಎಂ, ನಕಲಿ ಪತ್ರ, 2 ಮೊಬೈಲ್ ಜಪ್ತಿಗೈದಿದ್ದಾರೆ. ಈ ಕುರಿತು ವಿಜಯಪುರ ಸಿಇಎನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ಆನ್ಲೈನ್ ಮುಖಾಂತರ चीटिंग कड़े नड़ीतने बंदिदे. नम्म जिल्लेयल्ली केलवे दिनगळ हिंदे नम्म जिल्लेय ओब्बरु लेडी शशिकला अन्नुवंतवरु ओंदु स्फूर्ति वुमन्स रूरल डेवलपमेंट सर्विसस् असोसियेशन अन्नुवंत ओंदु एनजीओ न नडेस्ता इद्दरु. आ महिळेयन्न ओब्ब व्यक्ति कांटेक्ट ಮಾಡಿದಾನೆ ಆನ್ಲೈನ್ ಮುಖಾಂತರ. ಮತ್ತು ಆ ವ್ಯಕ್ತಿ ಆಕೆಗೆ ಒನ್ ನೇಷನ್ ಒನ್ ಕಾರ್ಡ್ ಅಂತ ಹೇಳಿ ಏನು ಭಾರತ ಸರ್ಕಾರದಿಂದ ಹಲವಾರು ದಿನಗಳ ಹಿಂದೆ ಅನೌನ್ಸ್ಮೆಂಟ್ ಮಾಡಲಾಗಿತ್ತು. ಆ ಒನ್ ನೇಷನ್ ಒನ್ ಕಾರ್ಡ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ನಮಗೆ ನಮ್ಮ ಕಂಪನಿಗೆ ಕಾಂಟ್ರಾಕ್ಟ್ ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಕಾರ್ಡ್ ಅನ್ನು ಇಶ್ಯೂ ಮಾಡೋದಕ್ಕೋಸ್ಕರ ಕೋಆರ್ಡಿನೇಟರ್ಸ್ ಆಗಿ ಮತ್ತು ಡಾಟಾ ಎಂಟ್ರಿ ಆಪರೇಟರ್ಸ್ ಆಗಿ ಹಲವಾರು ಜನರ ರಿಕ್ವೈರ್ಮೆಂಟ್ ಇದೆ. ಈ ಹಿನ್ನೆಲೆಯಲ್ಲಿ ನೀವು ನಿಮ್ಮ ಎನ್ಜಿಒ ಮುಖಾಂತರ ಆ ರಿಕ್ರೂಟ್ಮೆಂಟ್ ಅನ್ನು ಮಾಡಿಕೊಟ್ಟಂತ ಪಕ್ಷದಲ್ಲಿ ನಾವು ನಿಮಗೆ ಏನು ಅನುಕೂಲತೆಗಳನ್ನು ಕೊಡಬೇಕು ಅದನ್ನು ಕೊಡ್ತೇವೆ ಅಂತ ಹೇಳಿ ಅವರು ಒಂದು ಕಾಂಟ್ಯಾಕ್ಟ್ ಅನ್ನು ಮಾಡಿ ಲೇಡಿಗೆ ಅಮಿಷವನ್ನ ಒಡ್ಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈ ಎನ್ಜಿಒ ಮುಖಾಂತರ ಸುಮಾರು ರಾಜ್ಯಾದ್ಯಂತ 6000 ಜನರಷ್ಟು ಅಭ್ಯರ್ಥಿಗಳನ್ನು ಇವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಮತ್ತು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡುವಂತವರಿಗೆ 10,000 ರೂಪಾಯಿ ಡಿಪಾಸಿಟ್ ಮಾಡಬೇಕು. ಮತ್ತು ಈ ಡಾಟಾ ಎಂಟ್ರಿ ಆಪರೇಟರ್ಸ್ ಆಗಿ ಕೆಲಸ ಮಾಡುವಂತವರು 1,299 ರೂಪಾಯಿ ಅಷ್ಟನ್ನ ಡಿಪಾಸಿಟ್ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಅವರ ಇನ್ಸ್ಟ್ರಕ್ಷನ್ಸ್ ಇತ್ತು. ಅದಕ್ಕೆ ತಕ್ಕಂತೆ ರಾಜ್ಯಾದ್ಯಂತ ಒಟ್ಟು 6,000 ಜನರು ಈ ಹಣವನ್ನ ಡಿಪಾಸಿಟ್ ಮಾಡಿದ್ದಾರೆ. ಈ ಸುಧೀರ್ ರೆಡ್ಡಿ ಅನ್ನುವಂತ ಏನು ಈಗ ಆರೋಪಿತ ಏನಿದ್ದಾನೆ ಮಧುಗಿರಿ ಅವನು ತುಮಕೂರು ಜಿಲ್ಲೆ ಮಧುಗಿರಿ ಸ್ಥಳಕ್ಕೆ ಸಂಬಂಧಪಟ್ಟಂತವರಿದ್ದಾನೆ. ಈ ವ್ಯಕ್ತಿ ನಮ್ಮ ಜಿಲ್ಲೆಯ ಈ ಎನ್ಜಿಒನ ಕಾಂಟ್ಯಾಕ್ಟ್ ಮಾಡಿ ಈ ರೀತಿ ಆನ್ಲೈನ್ ಮುಖಾಂತರ ಅವರಿಗೆ ಅಮಿಷಗಳನ್ನು ಒಡ್ಡಿ ಮತ್ತು ಈ ರೀತಿಯ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ಅವನು ಇಶ್ಯೂ ಮಾಡಿದ್ದಾನೆ. ಇದು ಫೇಕ್ ಸರ್ಟಿಫಿಕೇಟ್. ಈ ಫೇಕ್ ಸರ್ಟಿಫಿಕೇಟ್ ಅನ್ನುವಂಥದ್ದು ತಿಳಿದು ಬಂದಿದೆ. ಒಟ್ಟಾರೆಯಾಗಿ ಈ ನಮ್ಮ ರಾಜ್ಯಾದ್ಯಂತ ಎಲ್ಲ ಅಭ್ಯರ್ಥಿಗಳಿಂದ ಇವನು ಒಟ್ಟು 95,00,000 ರೂಪಾಯಿಯಷ್ಟು ಹಣವನ್ನ ಅಭ್ಯರ್ಥಿಗಳಿಂದ ಈಗಾಗಲೇ ಪಡೆದುಕೊಂಡಿರೋದ್ರ ಬಗ್ಗೆ ನಮಗೆ ದಾಖಲಾತಿಗಳು ಆನ್ಲೈನ್ ಡಾಕ್ಯುಮೆಂಟ್ಸ್ ಸಿಕ್ಕಿದೆ. ಈಗಾಗಲೇ ನಾವು ಈ ಪ್ರಕರಣ ದಾಖಲಾದ ಕೆಲವೇ ಗಂಟೆಗಳಲ್ಲಿ ಯಾಕಂತ ಹೇಳಿದ್ರೆ ಆರೋಪಿತರುಗಳು ಈ ರೀತಿ ಟೆಕ್ನಾಲಜಿಕಲಿ ಅವೇರ್ನೆಸ್ ಇರುವಂತವರು ಅವರನ್ನ ದಸ್ತಗಿರಿ ಮಾಡುವಂತದ್ದು ಬಹಳ ಅತ್ಯಂತ ಕಷ್ಟ ಸಾಧ್ಯ ಆಗಿರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಸೈಮಲ್ಟೇನಿಯಸ್ ಆಗಿ ಕೇಸು ದಾಖಲು ಮಾಡೋದ್ರ ಜೊತೆಗೆ ಟೀಮ್ ಅನ್ನು ಕೂಡ ಆಲ್ರೆಡಿ ನಾವು ಅಲ್ಲಿ ಕಳಿಸಿದ್ವಿ. ಈ ವಿಶೇಷ ತಂಡದ ನೇತೃತ್ವವನ್ನ ನಮ್ಮ ಅಡಿಷನಲ್ ಎಸ್ಪಿ ಶಂಕರ್ ಮರ್ಯಾಳ್ ಮತ್ತು ನಮ್ಮ ಇನ್ಸ್ಪೆಕ್ಟರ್ ರಮೇಶ್ ಔಜಿ ಇವರು ಮತ್ತು ಇವರ ತಂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿದೆ. ಮತ್ತು ಈ ಆನ್ಲೈನ್ ವಂಚನೆಯ ಪ್ರಮುಖ ಆರೋಪಿ ಸುಧೀರ್ ರೆಡ್ಡಿಯನ್ನ ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೇವೆ. ಮತ್ತು ಅವನು ಯಾವ ಯಾವ ಅಕೌಂಟ್ನಲ್ಲಿ ಈ ಹಣದ ವ್ಯವಹಾರವನ್ನ ನಡೆಸಿದ್ದ
ಆ ಅಕೌಂಟ್ಗಳನ್ನು ನಾವು ಫ್ರೀಜಿಂಗ್ ಕೂಡ ಮಾಡೋದಕ್ಕೆ ಈಗಾಗಲೇ ಪ್ರೊಸೆಸ್ ಮಾಡಿದ್ದೀವಿ. ಈಗಾಗಲೇ ಎರಡು ಅಕೌಂಟ್ಗಳನ್ನು ನಾವು ಫ್ರೀಜಿಂಗ್ ಮಾಡಿ ಸುಮಾರು 10 ಲಕ್ಷ ರೂಪಾಯಿಯಷ್ಟು ಹಣವನ್ನು ಈಗಾಗಲೇ ನಾವು ಹೋಲ್ಡ್ ಮಾಡಿಸಿದ್ದೇವೆ. ಮುಂದೆಯೂ ಸಹ ನಾವು ಆ ಸಂಪೂರ್ಣ ಹಣವನ್ನು ರಿಕವರಿ ಮಾಡಿ ಯಾರು ಮೋಸಕ್ಕೆ ಒಳಗಾಗಿದ್ದಾರೆ ಅವರಿಗೆ ಹಿಂತಿರುಗಿಸುವಂತಹ ಕೆಲಸವನ್ನು ಮಾಡೋದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಚಲಿಸ್ತಾ ಇದ್ದ ಆಟೋದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಅವಘಡ ಸಂಭವಿಸಿ ಆಟೋ ಭಸ್ಮವಾಗಿರುವಂತಹ ಘಟನೆ ವಿಜಯಪುರ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ನಡೆದಿದೆ. ಆಟೋದಲ್ಲಿ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಆಟೋದಲ್ಲಿದ್ದ ಪ್ರಯಾಣಿಕರು ಆಟೋ ಚಾಲಕ ಹಿಡಿದುಕೊಂಡು ಜೀವವನ್ನು ಉಳಿಸಿಕೊಂಡಿದ್ದಾರೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಭೇಟಿ ನೀಡಿ ಬೆಂಕಿಯನ್ನು ನಂದಿಸಿದ್ದಾರೆ. ಗಾಂಧಿ ಚೌಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ.